ಕೇಳ್ತಿದ್ದೀರಾ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಥ್ಯಾಂಕ್ಸ್. ಅಮೃತ, ಏನಾದರೂ ಬೇಕಿದ್ದಾರೆ? ನಾನು ನಿಂಗೇನೋ ಹೇಳಬೇಕು. ಸಂಜೆ ನಿನ್ಮೇಲೆ ರೇಗಿದ್ದಕ್ಕೆ ಐ ಆಮ್ ಸಾರಿ. ನನಗೆ ನಿನ್ಮೇಲೆ ಯಾವ ಸಿಟ್ಟು ಇರಲಿಲ್ಲ. ಅದು ಅನಿತಾ ಅವ್ರ ಫೋನ್ ಬೇರೆ ಬಂದಿತ್ತು. ಅವ್ರು ಏನು ಮಾತಾಡ್ದಂಗೆ ಫೋನ್ ಕಟ್ ಮಾಡಿಬಿಟ್ರು. ಅಮ್ಮ ಬೇರೆ ಅನಿತಾ ಅವ್ರಿಗೆ ಫೋನ್ ಮಾಡಬಾರ್ದು ಅಂತ ಹೇಳಿದ ನೆನಪಾಯಿತು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಟೆನ್ಷನಲ್ಲಿ ನಿನ್ಮೇಲೆ ರೇಗ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡಿ, ಇವತ್ತು ಅನಿತಾ ಅವ್ರಿಗೆ ಎಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದರೆ ನಾನು ಸತ್ಯ ಹೇಳಿ ಮತ್ತೆ ಅವರೆಲ್ಲಿ ಶಾಕ್ ಆಗ್ಬಿಡ್ತಾರೋ ಅಂತ ಭಯ ಆಯಿತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನನಗೆ ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ. ಅನಿತಾಗೆ ಸತ್ಯ ಹೇಳೋ ಹಾಗಿಲ್ಲ. ಅಮ್ಮ ಹೇಳಿರೋ ಮಾತು ಮೀರಿ ಸುಳ್ಳು ಹೇಳೋದಕ್ಕೆ ಮನಸ್ಸು ಒಪ್ಪಲ್ಲ. ಇಕ್ಕಟ್ಟಲ್ಲಿ ಸಿಕ್ಕಿ ಒದ್ದಾಡೋಂಗಾಗಿದೆ. ರೀ, ಸ್ವಲ್ಪ ದಿವಸ ಅಷ್ಟೇ, ಅನಿತಾ ಅವರು ಗುಣವಾಗ್ತಾರೆ. ಆಮೇಲೆ ಅವ್ರಿಗೆಲ್ಲ ಸತ್ಯ ಹೇಳಿ ನಿರಾಳ ಆಗ್ಬೋದು. ನೀವು ಮಲ್ಕೊಳ್ಳಿ. ಬದನೆಕಾಯಿ ಹೆಂಗೆ ಕೆಜಿ? ಬದನೆಕಾಯಿ 35 ರೂಪಾಯಿ ಕೆಜಿ. ಅಲ್ಲ, ಬೇರೆ ಕಡೆ ಎಲ್ಲ 30 ರೂಪಾಯಿ ಕೊಡ್ತಿದ್ದಾರೆ, ನೀವು ನೋಡಿದ್ರೆ 35 ಹೇಳ್ತಿದ್ದೀರಲ್ಲ. ಹೌದಮ್ಮ, ನಮ್ಮ ಹತ್ರ ರೇಟ್ ಹೆಚ್ಚೆ. ನಾವು ಈ ಜಾಗಕ್ಕೆ ಬಾಡಿಗೆ ಕೊಡಬೇಕು, ಪೊಲೀಸ್ನಲ್ಲಿ ಕಮಿಷನ್ ಕೊಡಬೇಕು. ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ. ಎಲ್ಲೇತಮ್ಮ, ಯಾಕ ಬಾಳ ಆಟ ಆಡಕತ್ತೀಯಲ್ಲ? ನಮ್ಮ ಹತ್ರ ಪುಕ್ಷಟೆ ಬಂದಿರ್ತಾವ ಅನ್ಕೊಂಡೇನ? ನೀ ಕೇಳದಷ್ಟು ರೊಕ್ಕ ಕೊಡಕ್ಕ ನಮ್ಮ ಏರಿಯಾದಾಗ ಅಂಗಡಿ ಇಟ್ಟು ನಮಗ ಜೋರ್ ಮಾಡಕತ್ತೇನ? ಏಯ್, ಇಲ್ಲ, ಬದನೆಕಾಯಿ ಹುಳ ಬಿದ್ದಿರ್ತಾವ, ಟೊಮಾಟೆ ಹಣ್ಣು ಕೊಳತ್ ಹೋಗಿರ್ತಾವ, ಹೀರೆಕಾಯಿ ಒಣಕೊಂಡು ಹೋಗಿರ್ತಾವ, ಅಂತದ್ದು ಅದೆಲ್ಲ ರೇಟ್ ಹೇಳ್ತೀಯ ನೀನ? ಇಲ್ಲೋಡ, 25 ರೂಪಾಯಿ ಕೆಜಿ ಬದನೆಕಾಯಿ ಕೊಡಂಗಿದ್ರ ಕೊಡೋ, ಇಲ್ಲ ಅಂದ್ರ ಅಂಗಡಿ ಎತ್ತಿಸ್ಬಿಟ್ಟನು ಹುಷಾರೇ. ಅಯ್ಯಯ್ಯೋ, ಅಷ್ಟು ಮತ್ತೆ ಯಾಕೆ ಕಟ್ತೀರಾ? ನಿಮಗೋಸ್ಕರ ಒಂದು 20 ರೂಪಾಯಿ ಕೊಡ್ತೀನಿ, ತಗೊಂಡು ಹೋಗಿ. ಹಾ, ಹಂಗ ಬಾ ದಾರಿಗೆ, 1 ಕೆಜಿ ಕೊಡು. ಹಾ, ಚಲೋ ಹಾಕ. ಹಾ ನೋಡಿ. ಹಾ ಹಾ, ಏನ ಅಮೃತ ಹಂಗ ನೋಡ್ಕೊಂತ ನಿಂತಲ್ಲ? ಈಗಿನ ಕಾಲದಾಗ ಜೋರ್ ಇದ್ರ ನಮಗ್ ಬಾಳ ಕಿಮ್ಮತ್ ಐತಿ, ಇಲ್ಲ ಅಂದ್ರ ನಮ್ ಜುಟ್ಟ ಹಿಡ್ಕೊಂತಾರ ಗೊತ್ತನ? ಮಾಲತಿ, ಏನದು ಗಲಾಟೆ? ಗಲಾಟೆ ಏನಿಲ್ರಿ ಶಕುಂತಲಾ ದೇವರ, ಇವ 35 ರೂಪಾಯಿ ಕೆಜಿ ಅಂತ ಹೇಳಿ ಟೋಪಿ ಹಾಕಾಕತ್ತಿದ್ದ, ಅದ್ ನೋಡ್ಕೊಂತ ಸುಮ್ನ ನಿಂತಿದ್ಲಿಕ್ಕಿ. ಆ ಹಾ ಹಾ ಹಾ, ಏನ್ ಸೊಸೇನ ಅಲ್ರಿ, ನಿಮಗಿರೋ ಅರ್ಧ ಶಾಣತನ ಈಕಿಗಿಲ್ಲಲ್ರಿ, ಹಿಂಗಿದ್ರ ಬದುಕೋದು ಬಾಳ ಕಷ್ಟ ಐತ್ ಬಿಡ್ರಿ. ಏಯ್, ನೀ ಏನ್ ನೋಡಕತ್ತಿ? ಹಾಕಿಲ್ಲ, ಇನ್ನೊಂದೆಡೆ ಹಾಕ. ಅಮೃತ, ಮಾಲತಿ ಎಷ್ಟು ಕೊಟ್ರು ಅಷ್ಟೇ ಕೊಟ್ಟು ಅದನ್ನ ತಗೊಂಡು ಒಳಗ್ ಬಾ. ನೀವು ನೋಡಿ
ಮಂದಿರ ಸುವರ್ಣ. ಅಮೃತ, ಪ್ರಪಂಚ ಏನು ಅಂತ ಗೊತ್ತಾಯ್ತಾ? ನೀನು ಕೇಳಿದ್ದು ಅವ್ರು ಕೇಳಿದ್ದು ಒಂದೇ, ಆದರೆ ಮಾಲತಿ ಕೇಳಿದ ರೀತಿ ಏನು ಅನ್ನೋದು ಅರ್ಥ ಆಯ್ತಾ? ನನ್ಗೆ ಅವ್ರ ಥರ ಗಟ್ಟಿ ಧ್ವನಿಲಿ ಮಾತಾಡೋಕೆ ಬರಲ್ಲ ಅತ್ತೆ. ಗಟ್ಟಿ ಧ್ವನಿನೇ ಇರಬೇಕು ಅಂತೇನೂ ಇಲ್ಲ, ಆಡೋ ಮಾತಲ್ಲಿ ದೃಢತೆ ಇರಬೇಕು. ಮಾಲತಿಗೆ ಅನಿಸಿದ್ದನ್ನ ಧೈರ್ಯವಾಗಿ ಹೇಳಿದ್ಲು, ಆದರೆ ನೀನು ನಿನ್ನ ಅಭಿಪ್ರಾಯನ ಹೇಳಕ್ಕೆ ಹೆದರ್ತಿದ್ದೆ. ನೋಡಮೃತ, ನಮ್ಮಲ್ಲಿ ಲೋಕಜ್ಞಾನ ದೃಢತೆ ಇದ್ರೆ ಬೇರೆಯವ್ರು ನಮಗೆ ಮೋಸ ಮಾಡೋಕ್ಕಾಗಲ್ಲ, ನಮ್ಮ ಮೇಲೆ ದರ್ಬಾರ್ ಮಾಡೋಕ್ಕೂ ಆಗಲ್ಲ. ಮನಸ್ಸಿಗೆ ಅನಿಸಿದ್ದನ್ನ ಧೈರ್ಯವಾಗಿ ಹೇಳಬೇಕು, ಅವಶ್ಯಕತೆ ಬಂದರೆ ವಾದನೂ ಮಾಡಬೇಕು. ಗೊತ್ತಾಯ್ತಾ? ನಡಿ. ಅಮೃತ, 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 ಎಲ್ಲಿ ಹೋಗಿದ್ದೆ? ತರಕಾರಿ ತರಕ್ಕೆ ಹೋಗಿದ್ದೆ. ನನಗೆ ಈ ಟೈ ಕಟ್ಕೊಳಕ್ಕಾಗ್ತಿಲ್ಲ, ಸ್ವಲ್ಪ ಕಟ್ಕೊಡು. ಯಾಕ್ರಿ, ಏನಾಯ್ತು? ಟ್ರಿಮ್ಮರ್ ತಾಗಿ ಉಗುರು ಸ್ವಲ್ಪ ಗಾಯ ಆಗಿದೆ. ಹೌದಾ? ತೋರಿಸಿ ನೋಡೋಣ. ಏನ್ರಿ ನೀವು, ಚಿಕ್ಕ ಮಕ್ಕಳ ತರ ಏನಾದ್ರೂ ಒಂದ್ ಗಾಯ ಮಾಡ್ಕೋತಾನೆ ಇರ್ತೀರಾ. ಅದಕ್ಕೆ ಕೇಳಿದ್ದು, ಟೈ ಕಟ್ತೀಯಾ ಅಂತ. ಅಯ್ಯೋ, ನಂಗೆ ಟೈ ಕಟ್ಟಕ್ಕೆ ಬರಲ್ವಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಅಮೃತ, ಬೇಗ ಕಟ್ಟು. ಏನು ಅಮೃತ, ಈ ಥರ ಕಟ್ಟಿದ್ಯಾ? ಅದು ನಂಗೆ ಟೈ ಕಟ್ಟಕ್ಕೆ ಬರಲ್ಲ. ಸರಿ, ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀನಿ. ಛೇ, ಎಂಥ ಕೆಲಸ ಆಯಿತು, ಈಗೇನು ಮಾಡೋದು? ವಿಜಯ್ ಟೈ ಕಟ್ತಾ ಇದ್ದೀರಾ? ದಿನ ನೀವೇನ ಟೈ ಕಟ್ಟೋದು? ಇಲ್ಲ, ನನ್ನ ಕೈಗೆ ಸಣ್ಣ ಗಾಯ ಆಗಿದೆ, ಅದಕ್ಕೆ ಅಮೃತ ಹೆಲ್ಪ್ ಮಾಡ್ತಿದ್ದಾಳೆ. ಅದು ನಂಗೆ ಟೈ ಕಟ್ಟಿ ಅಭ್ಯಾಸ ಇಲ್ಲ. ಪರವಾಗಿಲ್ಲ ಬಿಡಿ, ನಾನು ಹೇಳ್ಕೊಡ್ತೀನಿ. ಮೊದಲು ಅದನ್ನ ಬಿಚ್ಚಿ. ಫಸ್ಟು ಆ ಎಣ್ಣೆ ಈ ಕಡೆ ತನ್ನಿ. ಮಧ್ಯ ನಾಟ್ ಇದೆಯಲ್ಲ, ಅದರಲ್ಲಿ ತಗೊಳ್ಳಿ. ಆಗಲ್ಲ, ಬಿಚ್ಚಿ. ಅದು ಆಗಲ್ಲ, ಈ ಕಡೆಯಿಂದ ಆ ಕಡೆ ಬರಬೇಕು. ಎಲ್ಲಿ, ಪಕ್ಕಕ್ಕೆ ಬನ್ನಿ, ನಾನು ಕಟ್ ತೋರಿಸ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಕಟ್ಕೋತೀನಿ. ಒಂದು ನಿಮಿಷ ಅಷ್ಟೇ, ನಾನು ಕಟ್ತೀನಿ. ಇದೇನು ನನಗೆ ಹೊಸದಲ್ವ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಲ್ಲಿ, ಪಕ್ಕಕ್ಕೆ ಬನ್ನಿ, ನಾನು ಕಟ್ ತೋರಿಸ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಕಟ್ಕೋತೀನಿ. ಒಂದು ನಿಮಿಷ ಅಷ್ಟೇ, ನಾನು ಕಟ್ತೀನಿ. ಇದೇನು ನನಗೆ ಹೊಸದಲ್ವಲ್ಲ?
ಇವತ್ತಲ್ಲ ವಿಜಯ್. ಹಾ, ತುಂಬಾ ಥ್ಯಾಂಕ್ಸ್. ನಿನ್ ಮದ್ವೆ ಮುಂಚೆ ನಾನು ನಿನ್ಗೆ ಎಷ್ಟು ಸತಿ ಟೈ ಕಟ್ಟಿಲ್ಲ. ನಾನು ಮಾತಾಡ್ತಾನೆ ಇದ್ರೆ ನಿನ್ಗೆ ಆಫೀಸಿಗೆ ಲೇಟ್ ಆಗತ್ತೆ. ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ಅಮೃತ, ನಾನು ಬರ್ತೀನಿ. ವರ್ಷಕ್ಕ, ಏನಮೃತ? ಅಮೃತ, ನೀನು ಟೈ ಕಟ್ಕೋತೀಯಾ ಈ ಸೀರೆ ಮೇಲೆ? ಇಲ್ಲಕ್ಕ, ಇದು ಅವ್ರದ್ದು. ವರ್ಷಕ್ಕ, ನಿಂಗೆ ಟೈ ಕಟ್ಟೋಕೆ ಬರುತ್ತಾ? ಹ್ಞೂ, ಬರುತ್ತೆ. ಅದೇನು ದೊಡ್ಡ ಬ್ರಹ್ಮವಿದ್ಯೆನಾ? ಅಕ್ಕ, ನಂಗೆ ಸ್ವಲ್ಪ ಕಟ್ಟೋದು ಹೇಳ್ಕೊಡ್ತೀಯಾ? ಈಗ ಆಗಲ್ಲ ಅಮೃತ, ಆಮೇಲೆ ಹೇಳ್ಕೊಡ್ತೀನಿ ಬಿಡು. ಅಕ್ಕ, ದಯವಿಟ್ಟು ಈಗಲೇ ಹೇಳ್ಕೊಡು. ಸರಿ, ಕೊಡಿಲಿ, ಸರಿಯಾಗಿ ನೋಡ್ಕೊ. ಸರಿ, ಟ್ರೈ ಮಾಡು, ನೋಡೋಣ. ಏನ್ ದಡ್ಡಿನೇ ನೀನು, ಕಾನ್ವೆಂಟ್ ಹೋಗೋ ಎಳೆ ಮಕ್ಕಳೆಲ್ಲ ಟೈ ಕಟ್ಕೊಳ್ತಾರೆ, ನಿಂಗೆ ಹೇಳ್ಕೊಟ್ರು ಬರಲ್ವಲ್ಲ? ಕೊಡಿಲಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊ. ಇದೆಯಲ್ಲ, ಇದು ಬಲಕ್ಕೆ ಬರಬೇಕು. ಬೇಕಾದಂಗೆ ಮಾಡ್ಕೊ, ಇನ್ನೊಂದ್ಸರಿ ಟ್ರೈ ಮಾಡು. ಅಕ್ಕ, ನನಗೆ ಬರ್ತಿಲ್ಲ, ಆಮೇಲೆ ಕಲ್ತ್ಕೋತೀನಿ ಬಿಡು. ಅದೇನು ಇಷ್ಟು ದಿವಸ ಇಲ್ಲದ್ದು, ಈಗ ದಿಢೀರ್ ಅಂತ ಟೈ ಕಟ್ಕೊಳ್ಳೋ ಟ್ರೈನಿಂಗ್ ತಗೋಬೇಕು ಅನ್ಸಿರೋದು? ಹಾಗೇನಿಲ್ಲಕ್ಕ, ಸುಮ್ಮನೆ ಹೀಗೆ ಕಲ್ತ್ಕೊಳ್ಳೋಣ ಅಂತ ಅಷ್ಟೇ. ಇಲ್ಲ ಅಮೃತ, ನಿನ್ನ ಮುಖ ನೋಡಿದ್ರೆ ಎಲ್ಲೋ ಏನೋ ಎಡ್ವರ್ಟ್ ಆಗಿರೋ ಥರ ಕಾಣ್ತಿದೆ. ಏನಾಯಿತು ಅಂತ ಹೇಳು ಅಮೃತ. ವರ್ಷಕ್ಕ, ಅದು ಅದು ಅವ್ರ ಬೆರಳಿಗೆ ಗಾಯ ಆಗಿತ್ತು, ಅವ್ರಿಗೆ ಟೈ ಕಟ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ ನನಗೆ ಕಟ್ಟೋಕೆ ಹೇಳಿದ್ರು, ಆದರೆ ನಾನು ಕಟ್ಟೋಕೆ ಬರಲಿಲ್ಲ. ಅಮೃತ, ನನ್ನನ್ನು ಕರೆದಿದ್ರೆ ನಾನು ಬರ್ತಿದ್ನಲ್ಲ. ಪಾಪ ಬಾವ, ಹಾಗೆ ಹೊರಟುಬಿಟ್ರಾ? ಇಲ್ಲಕ್ಕ, ಅನಿತಾ ಅವ್ರು ಕಟ್ಟಿದ್ರು.
ಏನು ಅನಿತಾ ಟೈ ಕಟ್ಟಿದ್ಲ? ಏನು ಹೇಳ್ತಿದ್ಯಾ ಅಮೃತ? ಭಾವನ ಹತ್ರ ನಿಂತ್ಕೊಂಡು ಎದೆ ಮೇಲೆ ಕೈಯಿಟ್ಟು ಅನಿತಾ ಟೈ ಕಟ್ಟೋದನ್ನ ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ನಿನ್ನ ನಾನು ಎಷ್ಟು ಸರಿ ಹೇಳಿದ್ದೆ ಅವಳ ವಿಷಯದಲ್ಲಿ ಹುಷಾರಾಗಿರು ಹುಷಾರಾಗಿರು ಅಂತ. ಅವಳಿಗೆ ಸ್ವಲ್ಪ ಸದ್ರ ಸಿಕ್ಕಿದ್ರೆ ಎಲ್ಲಿ ಬೇಕಾದ್ರೂ ನುಗ್ತಾಳೆ. ಇವತ್ತು ಟೈ ಕಟ್ಟಿದ್ದಾಳೆ, ನಾಳೆ ತಲೆ ಬಾಚ್ತಾಳೆ, ನಾಡಿದ್ದು ಶರ್ಟ್ ಹಾಕ್ತಾಳೆ. ಬಾವನ್ ತಲೆ ಕೆಡಕ್ಕೆ ಇನ್ನೇನು ಬೇಕು ಹೇಳು? ನೀನು ಅರ್ಧ ಅಂಗಿ ಹೋಗಿ ಹರಿದ ಅಂಗಿ ಆಗ್ತೀಯ ಅಷ್ಟೆ. ಏನ್ ವರ್ಷ? ಅಮೃತನಿಗೇನೋ ಉಪದೇಶ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಅದು ನಾನು ಇವಳಿಗೆ ನಾನೆಲ್ಲ ಕೆಡಿಸ್ಕೊಂಡಿದ್ದೀನಿ. ನೋಡು ವರ್ಷ, ನೀನು ಈ ಥರ ಚಿತಾವಣೆ ಮಾಡಿ ಅಮೃತನ ಮನಸ್ಸಲ್ಲಿ ವಿಷ ತುಂಬಬೇಡ. ನಿನ್ನ ಉಪದೇಶನ ನಿನ್ನ ಹತ್ರನೇ ಇಟ್ಕೊ, ಹೋಗು ನಿನ್ನ ಕೆಲಸ ನೋಡ್ಕೊ. ಅಮೃತ, ಅವರಿವರು ಹೇಳಿದ್ದನ್ನು ನಂಬಕ್ಕೆ ಹೋಗ್ಬೇಡ. ನೀನು ಸ್ವಂತ ಬುದ್ಧಿನ ಉಪಯೋಗಿಸು, ಆಗ ನಿನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡು. ಅಮೃತ, ಟೈ ಕಟ್ಟಕ್ಕೆ ಬರದೇ ಇದ್ದರೆ ನಿಧಾನವಾಗಿ ಕಲಿಬೋದು, ಆದರೆ ವರ್ಷ ಅಂತವ್ರ ಕೈಯಲ್ಲಿ ಇದನ್ನು ಕೊಡಬಾರ್ದು. ಟೈ ಕಟ್ಟೋದು ಕಲಿಸ್ತೀನಿ ಅಂತ ಕುತ್ತಿಗೆಗೆ ಉರುಳಾಕ್ಬಿಡ್ತಾಳೆ. ಈ ಥರ ಯಾರು ಏನು ಹೇಳಿದ್ರು ಹೂ ಅನ್ಬೇಡ, ಗೊತ್ತಾಯ್ತಾ? ಸರಿಯತ್ತೆ. ಸ್ವಲ್ಪ ಸದ್ರ ಸಿಕ್ಕಿದ್ರೆ ಎಲ್ಲಿ ಬೇಕಾದ್ರೂ ನುಗ್ತಾಳೆ. ಇವತ್ತು ಟೈ ಕಟ್ಟಿದ್ದಾಳೆ, ನಾಳೆ ತಲೆ ಬಾಚ್ತಾಳೆ, ನಾಡಿದ್ದು ಶರ್ಟ್ ಹಾಕ್ತಾಳೆ. ಬಾವನ್ ತಲೆ ಕೆಡಕ್ಕೆ ಇನ್ನೇನು ಬೇಕು ಹೇಳು? ನೀನು ಅರ್ಧ ಅಂಗಿ ಹೋಗಿ ಹರಿದ ಅಂಗಿ ಆಗ್ತೀಯ ಅಷ್ಟೇ.